ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ಇಂದು ನಾವು ದೀರ್ಘಕಾಲದ ಉಸಿರಾಟದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ದಶಮೂಲ ರಸಾಯನ ಎಂಬ ಆಯುರ್ವೇದ ಔಷಧದ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಮುಖ್ಯವಾಗಿ ಬ್ರಾಂಕೈಟಿಸ್, ದೀರ್ಘಕಾಲದ ಉಸಿರಾಟದ ಸೋಂಕು, ದೀರ್ಘಕಾಲದ ಕೆಮ್ಮು, ಶೀತ ಮತ್ತು ಅಸ್ತಮದಂತಹ ಉಸಿರಾಟ ಸಂಬಂಧಿ ತೊಂದರೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ ಇದು ದೀರ್ಘಕಾಲದ ಜ್ವರ, ವಾಯುವಿನ ತೊಂದರೆ, ಹೊಟ್ಟೆಯುಬ್ಬರ, ಅಜೀರ್ಣ ಮತ್ತು ಬಿಕ್ಕಳಿಕೆ ಇತ್ಯಾದಿ ತೊಂದರೆಗಳಲ್ಲಿಯೂ ಉಪಯುಕ್ತವಾಗಿದೆ. ಈ ಔಷಧಿಯು ಪ್ರಬಲವಾದ ಉರಿಯೂತ ವಿರೋಧಿ, ಬ್ರಾಂಕೋಡೈಲೇಟರ್ ಮತ್ತು ಆಂಟಿಟಸ್ಸಿವ್ ಪರಿಣಾಮಗಳನ್ನು ಹೊಂದಿದೆ. ಇದು ಕೆಮ್ಮು ಮತ್ತು ಕಫವನ್ನು ನಿವಾರಿಸುತ್ತದೆ, ಅಲ್ಲದೆ ಶ್ವಸನ ನಾಡಿಗಳನ್ನು ವಿಕಸಿತಗೊಳಿಸಿ ಅಸ್ತಮಾ ರೋಗಿಗಳಲ್ಲಿ ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತದೆ. ಇದು ಮೂತ್ರದ ಉತ್ಪತ್ತಿಯನ್ನು ಹೆಚ್ಚಿಸುವುದರಿಂದ ಮತ್ತು ಉರಿಯೂತವನ್ನು ನಿವಾರಿಸುವುದರಿಂದ ಕಾರ್ಡಿಯೋಮಯೋಪತಿ ಎಂಬ ಹೃದಯದ ರೋಗದಲ್ಲಿ ಇದನ್ನು ವಿಶೇಷವಾಗಿ ಬಳಸಲಾಗುತ್ತದೆ. ಈಗ ದಶಮೂಲ ರಸಾಯನದ ಪದಾರ್ಥಗಳನ್ನು ವಿಮರ್ಶಿಸೋಣ. ದಶಮೂಲ ಅಂದರೆ ಮುಖ್ಯವಾಗಿ ನೋವು, ಊತ ಮತ್ತು ಉರಿಯೂತಗಳ ಚಿಕಿತ್ಸೆಯಲ್ಲಿ ಬಳಸುವ 10 ಔಷಧೀಯ ಬೇರುಗಳ ಗುಂಪು. ಆಡುಸೋಗೆ, ಇದನ್ನು ಕೆಮ್ಮು, ಅಸ್ತಮಾ ಮುಂತಾದ ಉಸಿರಾಟದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ಬ್ರಾಂಕೋಡೈಲೇಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಶುಂಠಿ, ಜೀರಿಗೆ, ಕೊತ್ತಂಬರಿ, ದೇವದಾರು, ಬಿಳಿ ಹಿಂಡಿ ಸೊಪ್ಪು, ಸಕ್ಕರೆ, ತ್ರಿಕಟು ಅಂದರೆ ಕರಿಮೆಣಸು, ಹಿಪ್ಪಲಿ ಮತ್ತು ಶುಂಠಿಯ ಸಂಯೋಜನೆ, ಜಾಯಿಕಾಯಿಯ ಹಣ್ಣು ಮತ್ತು ಹೂವು, ದಾಲ್ಚಿನ್ನಿ, ಕೇಸರಿ, ಜೀರಿಗೆ, ಕಪ್ಪು ಜೀರಿಗೆ, ಪುಷ್ಕರಮೂಲ, ನಾಗಸಂಪಿಗೆ ಮತ್ತು ಏಲಕ್ಕಿ. ಸಹಸ್ರಯೋಗ ಗ್ರಂಥದಲ್ಲಿ ಈ ಔಷಧಿಯ ಉಲ್ಲೇಖವಿದೆ. ದಶಮೂಲ ರಸಾಯನದ ಪ್ರಮಾಣ. ಈ ಔಷಧದ ಪ್ರಮಾಣ ಮತ್ತು ಸೇವನಾ ಸಮಯವು ವೈದ್ಯರ ಸೂಚನೆಯನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಆಹಾರದ ನಂತರ ಅಥವಾ ಮೊದಲು ದಿನಕ್ಕೆ 1 ಅಥವಾ 2 ಬಾರಿ 5-10 ಗ್ರಾಂ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಜೇನುತುಪ್ಪ ಅಥವಾ ಬೆಚ್ಚಗಿನ ನೀರಿನೊಂದಿಗೆ ಸೇವಿಸುವಂತೆ ಸಲಹೆ ನೀಡಲಾಗುತ್ತದೆ. ಯಾವಾಗಲೂ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಈ ಉತ್ಪನ್ನವನ್ನು ಬಳಸುವುದು ಉತ್ತಮ. ಈ ಔಷಧಿಯನ್ನು ತಯಾರಿಸಿದ ನಂತರ 2 ವರ್ಷಗಳವರೆಗೆ ಬಳಸಬಹುದು. ಕೇರಳ ಆಯುರ್ವೇದ, ಆರ್ಯವೈದ್ಯಶಾಲಾ ಕೊಟ್ಟಕ್ಕಲ್, ನಾಗಾರ್ಜುನ ಮುಂತಾದ ಆಯುರ್ವೇದ ಔಷಧ ಕಂಪನಿಗಳು ಇದನ್ನು ತಯಾರಿಸುತ್ತವೆ. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಮತ್ತು ಮಕ್ಕಳಲ್ಲಿ ಇದರ ಬಳಕೆಗಾಗಿ ಆಯುರ್ವೇದ ವೈದ್ಯರಿಂದ ನೇರ ಸಲಹೆ ಪಡೆಯಿರಿ. ಅದೇ ರೀತಿ ಮಧುಮೇಹ ರೋಗಿಗಳು ದಶಮೂಲ ರಸಾಯನವನ್ನು ಬಳಸುವಾಗ ವಿಶೇಷ ಮುನ್ನೆಚ್ಚರಿಕೆ ವಹಿಸಬೇಕು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.